ಗ್ರಾಮೀಣ ಪ್ರತಿಭೆಯೊಬ್ಬರು ಈಗ ಬೆಳಕಿಗೆ ಬರಲು ಮುಂದಾಗಿದ್ದು, ಇಂದು ರೈತರ ಬೆಳೆ ಸಂಕಷ್ಟದಲ್ಲಿರುವುದನ್ನು ಕಂಡು ರೈತರಿಗಾಗಿ ಒಂದು ಹಾಡನ್ನು ಹಾಡಿದ್ದಾರೆ. ಹೌದು ವೀಕ್ಷಕರೇ, ಧಾರವಾಡ ಜಿಲ್ಲೆಯ ಕುರುಬಗಟ್ಟಿ ಗ್ರಾಮೀಣ ಪ್ರತಿಭೆಯಾದ ಮಲ್ಲಿಕಾರ್ಜುನ್ ಕುರುಬಗಟ್ಟಿಯವರು ಜನಪದ ಹಾಡು, ಭಜನೆ ಪದ, ರೈತ ಗೀತೆ ಮುಂತಾದ ಹಾಡುಗಳನ್ನು ಹಾಡಿ ರೈತರು ಮತ್ತು ಕುರುಬಗಟ್ಟಿ ಜನರ ಮನಸೆಳೆದಿದ್ದಾರೆ. ಇವರು ಮೂಲತಃ ರೈತ ಕುಟುಂಬದಿಂದ ಬಂದವರು. ಸುಮಾರು ವರ್ಷಗಳ ಹಿಂದೆ ಹಾಡನ್ನು ಹಾಡುತ್ತಾ ಮತ್ತು ಕೃಷಿಯನ್ನು ಮಾಡುತ್ತಾ ಬಂದಿದ್ದಾರೆ. ಹಾಡುವುದಕ್ಕಾಗಿ ಖಾಸಗಿ ವಾಹಿನಿಗಳ ಸಿಂಗಿಂಗ್ ಆಡಿಷನ್ನಲ್ಲಿ ಭಾಗವಹಿಸಿದ್ದಾರೆ. ಆದರೆ ಕೊನೆಯ ಹಂತದಲ್ಲಿ ಅವರನ್ನು ಕೈ ಬಿಟ್ಟು ಬಿಡುತ್ತಾರೆ. ಈಗ ಎಲ್ಲಿಯೂ ಅವಕಾಶ ಸಿಗದಿದ್ದರೂ ಪರವಾಗಿಲ್ಲ, ನಾನು ನನ್ನ ಕಲೆಯನ್ನು ಬಿಡುವುದಿಲ್ಲ, ಪ್ರಯತ್ನ ಮಾಡುತ್ತಲೇ ಇರುತ್ತೇನೆ ಎಂದು ಗ್ರಾಮೀಣ ಪ್ರತಿಭೆಯಾದ ಮಲ್ಲಿಕಾರ್ಜುನ್ ಅವರು ವ್ಯಕ್ತಪಡಿಸಿದ್ದಾರೆ. ಇಂದು ನಮ್ಮ ರೈತರು ತುಂಬಾ ಸಂಕಷ್ಟದಲ್ಲಿದ್ದಾರೆ. ಅವರ ಬೆಳೆ ನಷ್ಟಕ್ಕೆ ಪರಿಹಾರವನ್ನು ಆದಷ್ಟು ಬೇಗ ನೀಡಬೇಕು ಎಂದು ರೈತರಿಗೆ ಒಂದು ಹಾಡನ್ನು ಹಾಡಿದ್ದಾರೆ. ಬನ್ನಿ ಕೇಳಿಕೊಂಡು ಬರೋಣ. ಮಳೆರಾಯ ಮಳೆರಾಯ, ಎಲ್ಲಿರುವೆ ಮಳೆರಾಯ, ಬಾತಂದೆ ಎಲ್ಲಿಗೆ ಹೋಗಿರುವೆ, ಮಾಡಿಲ್ಲ ಮುಗಲಿಲ್ಲ ನಾಡೆಲ್ಲ ನೋಡತೈತಿ, ಜಗವೆಲ್ಲ ಹಗಲೆಲ್ಲ ಕಣ್ಣೀರ ಸುರಸತೈತಿ, ಅಂಬಾಲ್ ತಳತಾವೋ ದನಕರ ಕಂತೆರೆದು ನೋಡ್ತಂದೆ ಒಂಚೂರ, ಹರಿತಾವೋ ರೈತನ ಕಣ್ಣೀರ ದರಿಗಿಳಿದು ಬಾರೋ ನೀ ದೇವರ. ಮಳೆರಾಯ ಮಳೆರಾಯ, ಎಲ್ಲಿರುವೆ ಮಳೆರಾಯ, ಬಾತಂದೆ ಎಲ್ಲಿಗೆ ಹೋಗಿರುವೆ. ಭೂಮಿ ತಾಯಿ ನಿನಗಾಗಿ ಒನಿಗಿ ನಿಂತಳ ಬರಡಾಗಿ, ಭತ್ತದ ಗದ್ದೆಲ್ಲ ಬತ್ತ್ಯಾವೋ ನೀರಿಲ್ಲ ಬಾತಂದೆ ತಡ ಮಾಡದೆ. ಭೂಮಿ ತಾಯಿ ನಿನಗಾಗಿ ಒನಿಗಿ ನಿಂತಳ ಬರಡಾಗಿ, ಹೂವಿನ ಹೊಲೆಯೆಲ್ಲ ಬತ್ತ್ಯಾವೋ ನೀರಿಲ್ಲ ಬಾತಂದೆ ತಡ ಮಾಡದೆ. ಹಳ್ಳ ಹೊಳಿ ಕೆರಿಗಳೆಲ್ಲ ನೋಡತಾವೋ ಮ್ಯಾಲಕ ಮುಗಿಲ, ಬಾಳಿಯ ತೋಟಗಳೆಲ್ಲ ಬಾಡ್ಯಾವೋ ಕಬ್ಬುಗಳೆಲ್ಲ, ತಂದೆ ನೀ ಬರದೆ ಉಳಿಗಾಲ ಇನ್ನ ಇಲ್ಲ, ನೀ ಬಂದು ಉದ್ಧರಿಸು ಈ ಪ್ರಾಣಿಗಳನ್ನೆಲ್ಲ. ಕತ್ತಿಗೆ ಲಗ್ನ ಮಾಡ್ಯಾರ, ಮಕ್ಕಳು ಗುರುಚಿಯ ಆಡ್ಯಾರ, ನಿನ್ನ ಸಲುವಾಗಿ ಭಜನೀಯ ಹಚ್ಚಾರ, ಕಂತೆರೆದು ನೋಡ್ತಂದೆ ಒಂಚೂರ. ಮಳೆರಾಯ ಮಳೆರಾಯ, ಎಲ್ಲಿರುವೆ ಮಳೆರಾಯ, ಬಾತಂದೆ ಎಲ್ಲಿಗೆ ಹೋಗಿರುವೆ. ಅವರ ಸನ್ನಾರದಿಂದ ಭಾಳ ಹಾಡಾಡ್ತಾರೆ ಸರ್, ಜನಪದ ಗೀತೆ ಆಡ್ತಾರೆ, ಒಳ್ಳೆ ಒಳ್ಳೆ ಸಾಂಗ್ ಹಾಡ್ತಾರೆ, ಒಳ್ಳೆ ಮತ್ತು ಜಾತ್ರೆಗಳಲ್ಲಿ ಹಾಡ್ತಾರೆ, ಭಾಳ ಮುಖ್ಯವಾಗಿ ಹಾಡ್ತಾರೆ. ಒಳ್ಳೆ ಕರೋಕೆ ಅಂತೇಳಿ ಕರ ಟಿ ವಿ ಒಳಗೂ ಕೊಟ್ಟಿದ್ದಾರೆ ಸರ್, ಅವರಿಗೆ ಒಳ್ಳೆ ವೇದಿಕೆ ಸಿಕ್ಕಿಲ್ಲ, ಟಿ ವಿ ಒಳಗೂ ಸರ್ ಹಾಡ್ಯಾರ, ಆದರೆ ಮುಂದೆ ಹೋಗಕ್ಕೆ ಒಂದು ಚಾನ್ಸ್ ಇಲ್ಲ, ಎಲ್ಲರೂ ನಾವು ಸೇರಿ ಅವ್ರನ್ನ ಮುಂದೆ ಕಳಿಸ್ಬೇಕಂತೇಳಿ ಎಲ್ಲರೂ ಹತ್ರ ನಾವು ಕೇಳ್ಕೊತೇವೆ ಸರ್. ಎಲ್ಲ ಕಡೆ ಎಲ್ಲ ಸ್ಟೇಟಿಗೆ ಹೋಗಿ ಹಾಡಾಡಿ ಬಂದಿದ್ದಾರೆ, ಅವ್ರು ಇನ್ನೂ ಮುಂದೆ ಹೋಗ್ಬೇಕಂತೇಳಿ ನಾವು ಕೇಳ್ಕೊತೇವೆ ಸರ್. ಎಲ್ಲ ದಿನ ಸರ್ ಅದು ಯಾವಾಗಿದ್ರು ಅವ್ರು ಹಾಡು ಹಾಡ್ಕೊಂತ ಬಂದಾರೆ ಸರ್, ಜನಪದ ಹಾಡ್ತಾರೆ ಸರ್, ಪಿಚ್ಚರಿ ಕಡೆ ಹಾಡ್ತಾರೆ, ಎಲ್ಲ ಎಲ್ಲ ಥರ ಹಾಡ್ತಾರೆ. ಅವ್ರು ರೈತರು ಸರ್, ರೈತರು ಸರ್ ಹೊಲ ಕೆಲಸ ಮಾಡ್ಕೊಂತ ಒಂದು ಒಳ್ಳೆ ಬೆಳಿಬೇಕಂತ ಮಾಡಿದ್ದಾರೆ ಸರ್, ನಾವೆಲ್ಲರೂ ಕೈ ಜೋಡಿಸಿದ್ರೆ ಅವ್ರು ಮುಂದೆ ಹೋಗ್ತಾರೆ ಅಂತ ಹೇಳ್ತಾನೆ ಸರ್. ಅರ್ಜುನ್ ಅವ್ರನ್ನ ಒಂದು 10 ವರ್ಷಗಳಿಂದ ನೋಡತ್ತೇವೆ ರೀ, ಅವರು ಊರಲ್ಲಿ ಹಾಡು ಹಾಡೋದು ಮಾಡ್ತಾರೆ ರೀ, ಚಿಕ್ಕ ವಯಸ್ಸಿನಿಂದನೂ ಭಜನಿ ಪದ ಈ ಪ್ರೀತಿ ಪಾರಿವಾಳ ಹಾಡಿದಂಥ ರಮೇಶ್ ಮಲ್ಯದವರ ಶಿಷ್ಯ ರೀ, ಅವರು ಅಲ್ಲಿಂದನೇ ಅವ್ರಿಗೆ ರಮೇಶ್ ಮಲ್ಯದವರ ಸ್ಫೂರ್ತಿ ರೀ, ಅವ್ರಿಗೆ ಅಲ್ಲಿಂದನೇ ಹಾಡ್ಕೊತ ಬಂದಾರೆ ರೀ, ಚಿಕ್ಕ ವಯಸ್ಸಿನಿಂದ ಹಾಡ್ಕೊತ ಬಂದಾರೆ ರೀ. ಒಳ್ಳೆ ಈ ಟಿ ವಿ ಒಳಗದು ಒಳ್ಳೆ ಸರಿಮಪ್ಪದ ಒಳಗೂ ಹಾಡಬೇಕು ಅನ್ನೋದು ನಮ್ದು ಅಭಿಲಾಷೆ ರೀ. ಅವರು ಒಳ್ಳೆ ಒಳ್ಳೆ ವೇದಿಕೆ ಹಂಚ್ಕೊಂಡು ಮುಂದುವರಿಬೇಕು ಅನ್ನೋದು ನಮ್ದು ಆಸೆ ರೀ. ಕುರುಬಟ್ಟಿ ಗ್ರಾಮೀಣ ಯುವಕರದ ರೀ. ಕರ್ಜನ್ ಒಕ್ಕಂದವ್ರು ನಮ್ಮ ಅವರ ಒಬ್ಬರು ರೀ, ಅವರು ಸುಮಾರು ವರ್ಷಗಳಿಂದ ಅದು ಸಾಲಿ ಅಂತ ಕಲ್ತಿಲ್ಲ ರೀ, ಕಲ್ತಿಲ್ಲ ಅನ್ನೋಕೆ ಅದು ಅವ್ರಿಗೆ ಮುಂದೆ ಕಲ್ಯಾಕಿನ ಬಡ ಜನರಿಂದ ಬಂದಾರೆ ರೀ. ಆದರೆ ಅದ್ರೆ ಎಲ್ಲ ಕಾರ್ಯಕ್ರಮ ಕೊಡ್ತಾರೆ ರೀ, ಆದರೆ ಆಡಿಷನ್ದು ಕೊಟ್ಟಿದ್ದಾರೆ, ಆದರೆ ಫಸ್ಟ್ ಚಾನ್ಸ್ ಸೆಕೆಂಡ್ ಚಾನ್ಸ್ ಆಗ್ತಾರೆ ರೀ, ಮೂರನೇ ಚಾನ್ಸಿಗೆ ಹಂಗಿಲ್ಲ ಹಂಗಿಲ್ಲ ಅಂತ ಹೊರಗೆ ಹಾಕ್ಬಿಡ್ತಾರೆ ರೀ. ಆದರೆ ತುಂಬ ಇದಕ್ಕೆ ಒಂದು ಅವಕಾಶ ಕೊಡ್ಬೇಕಂತೇಳಿ ಮುಂದೆ ಹೋಗ್ಬೇಕಂತ ಭಾಳ ಅವಕಾಶ ಇದೈತೆ ರೀ ಹಂಗೆ, ಆದರೆ ಸಿಗಾತಿಲ್ಲ ರೀ ಹಂಗೆ. ಆದರೆ ನಮ್ಮ ಎಲ್ಲ ಯುವಕರು ಸ್ವಲ್ಪ ಒಂದು ಪ್ರೋತ್ಸಾಹ ಕೊಟ್ಟರೆ ಮುಂದೆ ಹೋಗೋಕ್ಕೆ ಚಾನ್ಸ್ ಸಿಗ್ಬೋದಂತ ಹೇಳ್ತಾ ಇದ್ದೀವಿ. ಅವರು ಒಂದು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳಿಬೇಕಂತೇಳಿ ಕುರುಬಟ್ಟಿ ಆಂಜನೇಯಲ್ಲಿ ಕೇಳ್ಬೇಕಂತ ಹೇಳಿ. ಮಲ್ಲಿಕಾರ್ಜುನ್ ಅವರು ಕೇವಲ ಜನಪದ ರೈತ ಗೀತೆ ಹಾಡುವುದರಲ್ಲದರ ಜೊತೆಗೆ ಇನ್ನಾದರೂ ಅವಕಾಶ ಒದಗಿ ಬರಲಿ ಎಂದು ವಾಹಿನಿಯು ಶುಭ ಹಾರೈಸುತ್ತದೆ. ರಘುವೀರ್ ಸಿದ್ದಿ, C9 ನ್ಯೂಸ್ ಕನ್ನಡ, ಧಾರವಾಡ. ಇದಿಷ್ಟು ಈ ಹೊತ್ತು.
ಇವತ್ತಿನ ಸುದ್ದಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿ ನೈನ್ ನ್ಯೂಸ್ ಕನ್ನಡ. ಇದು ನಿಮ್ಮ ಧ್ವನಿ.